very, very deep problem of participation. I frankly, as a politician, I don't want to live in a country. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದ ವೇಳೆ ಜಾತಿ ಗಣತಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು, ಭಾರತ ನ್ಯಾಯಯುತವಾದ ಸ್ಥಳವಾದಾಗ ಮಾತ್ರ ಮೀಸಲಾತಿಯನ್ನು ರದ್ದುಗೊಳಿಸೋದಕ್ಕೆ ಪಕ್ಷ ಕರೆ ಕೊಡುತ್ತೆ ಅಂತ ಹೇಳಿದ್ದಾರೆ. ವಾಷಿಂಗ್ಟನ್ ಡಿಸಿಯ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಜೊತೆಗಿನ ಸಂವಾದದ ವೇಳೆ ರಾಹುಲ್ ಗಾಂಧಿ ಅವರು ಈ ಹೇಳಿಕೆ ಕೊಟ್ಟಿದ್ದು ಭಾರತದ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ವಿಪಕ್ಷದ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ. ಈ ಸಂವಾದದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಭಾರತದ ಶೇಕಡ 90% ಒಬಿಸಿಗಳು, ದಲಿತರು ಮತ್ತು ಆದಿವಾಸಿಗಳಿದ್ದಾರೆ. ಜಾತಿ ಜನಗಣತಿ ಕೆಳಜಾತಿಗಳು, ಹಿಂದುಳಿದ ಜಾತಿಗಳು, ದಲಿತರು ಹೇಗೆ ವ್ಯವಸ್ಥೆಯಲ್ಲಿ ಸಂಯೋಜಿಸಲ್ಪಟ್ಟಿದ್ದಾರೆ ಅನ್ನೋದನ್ನು ತಿಳಿಯುವುದಕ್ಕೆ ಒಂದು ಸರಳ ವ್ಯಾಯಾಮ. ಭಾರತದ ಪ್ರಮುಖ 200 ವ್ಯವಹಾರಗಳಲ್ಲಿ ಭಾರತದ ಜನಸಂಖ್ಯೆಯ ಶೇಕಡ 90% ಇರೋ ಜನರ ಮಾಲೀಕತ್ವ ಇಲ್ಲ. ದೇಶದ ಅತ್ಯುನ್ನತ ನ್ಯಾಯಾಲಯಗಳಲ್ಲಿ ಭಾರತದ ಶೇಕಡ 90% ಭಾಗವಹಿಸುವಿಕೆ ಕೂಡ ಇಲ್ಲ. ಮಾಧ್ಯಮಗಳಲ್ಲಿ ಕೆಳಜಾತಿಗಳು, ಒಬಿಸಿಗಳು, ದಲಿತರ ಭಾಗವಹಿಸುವಿಕೆ ಶೂನ್ಯ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಒಂದು ಸರಳ ಮಾರ್ಗ. 1947 ಸ್ವಾತಂತ್ರ್ಯ ಸಿಕ್ತು. ಕೆಳಜಾತಿ, ಹಿಂದುಳಿದ ಜಾತಿ, ದಲಿತರು ವ್ಯವಸ್ಥೆಯಲ್ಲಿ ಹೇಗೆ ಸಂಯೋಜಿಸಲ್ಪಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಅವರ ನಿಜವಾದ ಭಾಗವಹಿಸುವಿಕೆ ಏನು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಈ ಜಾತಿಗಳು ಮತ್ತು ಬಡವರ ಸಾಮಾಜಿಕ ಆರ್ಥಿಕ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳಿ. ಮಾಧ್ಯಮ, ಆರೋಗ್ಯ, ಶಿಕ್ಷಣದಲ್ಲಿ ಮಾಲೀಕತ್ವ, ಈ ಸೇವೆಗಳನ್ನು ಒದಗಿಸೋ ರಚನೆ ಮತ್ತು ಈ ಸಂಸ್ಥೆಗಳಲ್ಲಿ ಭಾರತದ ಭಾಗವಹಿಸುವಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹಾಗೆ ಪರೀಕ್ಷೆ ಮಾಡೋದಕ್ಕೆ ಬಯಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗೆಯೇ ಭಾರತದಲ್ಲಿ ಸಮಾನತೆಯ ಸ್ಥಿತಿ ಮೂಡಿದಾಗ ಮೀಸಲಾತಿಯನ್ನು ತೆಗೆದುಹಾಕೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಆಲೋಚನೆ ಮಾಡುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ಈಗ ಸಮಾನತೆಯ ಪರಿಸ್ಥಿತಿ ಇಲ್ಲ ಅಂತಾನು ಹೇಳಿದ್ದಾರೆ. ಇದರ ಜೊತೆಗೆ ಒಬ್ಬ ರಾಜಕಾರಣಿಯಾಗಿ ನಾನು ಭಾರತದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ 90% ಮಂದಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ, ಇದೇ ಕಾರಣ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ವಿ ಫೀಲ್ ವೆರಿ ಸ್ಟ್ರಾಂಗ್ಲಿ ದಟ್ ದೇರ್ ಇಸ್ ಎ ವೆರಿ ವೆರಿ ಡೀಪ್ ಪ್ರಾಬ್ಲಮ್ ಆಫ್ ಪಾರ್ಟಿಸಿಪೇಷನ್ ಅಂಡ್ ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ದಟ್ ಪ್ರಾಬ್ಲಮ್. ಐ ಡೋಂಟ್ ಸಿ ಇಟ್ ಆಸ್ ಎ ಮಂಡಲ್ ವರ್ಸಸ್ ಕಮಂಡಲ್ ಇಶ್ಯೂ. ಅಂಡ್ ವಾಟ್ ವಿ ಆರ್ ಸೇಯಿಂಗ್ ಇಸ್ ಡಿಫ್ರೆಂಟ್ ದೆನ್ the idea of only reservations. What we're saying is we want a comprehensive understanding first of what's going on, mm-hmm. and then we're going to apply a series of policies to correct it, reservation being one of them. Right. We've also said that we're going to, somebody misquoted me yesterday saying that I'm against reservations. I've been saying again and again and again, we're going to increase reservations beyond 50%. And I'm not against reservations.